ತುಂಬಾ ರೀಸನ್ ಅಂತಾರ, ನೀವು ಕಾಣಿ ಹಾಕ್ಬಿಟ್ಟಿದ್ದೀರಾ, ಯಾವ ಸಿನಿಮಾ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಸೊ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೋದಾ? ಎಕ್ಸ್ಕ್ಲೂಸಿವ್ ಆಗಿ ಅದೇ ಟೈಮ್ ಬಂದಾಗ ಹೇಳೋಣ ಅಂತ ಅಷ್ಟೇ. ಇಶಾನ್ ಅವ್ರದ್ದು ಮಾಡ್ತಾ ಇದೆ, ಎಲ್ಲ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಆದಷ್ಟು ಬೇಗ ಅಪ್ಡೇಟ್ಸ್ ಕೊಡ್ತೀವಿ. ಯಾವಾಗ ಹೇಳ್ಬೋದು ನಿಮ್ಮ ಅಭಿಮಾನಿಗಳು, ನಿಮ್ಮ ಪ್ರೀತಿ ಸರ್ ತುಂಬಾ ಕಾಯ್ದಿದ್ದಾರೆ, ಯಾವ್ದು ಬರ್ಬೋದು? ಸಂಕ್ರಾಂತಿ ಆದ ನಂತರ ಶುರು ಮಾಡ್ತೀವಿ. ಯಾರಿಗೆ ಯಾರಿಗೆ ಮಾಡ್ತಾ ಇದ್ದೀರಾ? ಇಶಾನ್ ಅವ್ರಿಗೆ. ಇಶಾನ್ ಅವ್ರು ಯಾವ ತರ ಸಬ್ಜೆಕ್ಟ್ ಏನಾದ್ರೂ ಹೇಳ್ಬೋದು? ತುಂಬಾ ಇರಲಿ ಅನ್ಸುತ್ತೆ. ಇನ್ನ ನಾನು ಕೂಡ ಆ ಸಿದ್ಧತೆಗಳಲ್ಲಿ ಇದ್ದೀನಿ, ಎಲ್ಲ ಕೆಲಸಗಳಲ್ಲಿ. ನಿಮ್ ಪ್ರೀತಿ ಆಶೀರ್ವಾದ ಆರೋಗ್ಯ ಎಲ್ಲ ಸದಾ ಇದೆ. ನೀವು ಕ್ರಾಂತಿ ಸಾಂಗ್ ಕೇಳಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತದೆ ಹೇಳಿದ್ರೆ? ಖಂಡಿತ, ಯಾಕಂದ್ರೆ ಗುರುಗಳ ಸಾಂಗ್ ಯಾವಾಗ್ಲೂ ಸ್ಪೆಷಲ್ ಅನ್ಸುತ್ತೆ. ಅಂಡ್ ಹರಿ ಸರ್, ಹರಿ ಸರ್ ಮ್ಯೂಸಿಕ್ ಅನ್ನೋದೇ ಯಾವಾಗ್ಲೂ ಕೂಡ ಸ್ಪೆಷಲ್. ಅಂಡ್ ಪ್ರತಿ ಸಾಲು ಕೂಡ ನಮ್ಮೊಳಗಡೆ ಒಂದು ನಮ್ಮತನ ಅನ್ನೋದನ್ನ ಯಾವಾಗ್ಲೂ ಕೂಡ ಆ ಒಂದು ಪದ ಸಾಲು ಸಾಲು ಕೂಡ ಹೇಳುತ್ತೆ. ಅಂಡ್ ಪ್ರತಿ ಸಾಲು ಕೇಳಿದಾಗ್ಲೂ ಒಂದು ಗರ್ವ ಬರುತ್ತೆ, ಕನ್ನಡಿಗ ಅನ್ನೋ ಒಂದು ಗರ್ವ. ಅಂಡ್ ದರ್ಶನ್ ಸರ್ನ ತುಂಬಾ ದಿನಗಳಾಗಿದೆ ಸ್ಕ್ರೀನ್ ಮೇಲೆ ನೋಡಿ ಮಿಸ್ ಮಾಡ್ಕೊಂತಾರೆ ಅಂತ ಅಭಿಮಾನಿಗಳಿಗೆಲ್ಲ ಒಂದು ರಸದೌತಣ ಖಂಡಿತ ಸಿಗುತ್ತೆ ಥಿಯೇಟರ್ಲಿ. ಇಷ್ಟಪಡ್ತೀನಿ. ಅಂಡ್ ಹರಿ ಸರ್ ನಿರ್ದೇಶನದ ಸಿನಿಮಾ, ಮತ್ತೆ ಶೈಲಾ ಜನಕ್ ಅವರು ಮತ್ತೆ ನಿರ್ಮಾಣ ಮಾಡಿದಂತ ಸಿನಿಮಾ ಯಜಮಾನ ನಂತರ ಒಂದು ಕಾಂಬಿನೇಷನ್ ಅಂತ ಅನ್ಬೋದು. ನಾನು ಕೂಡ ಒಬ್ಬ ಅಭಿಮಾನಿಯ ಕಾಯ್ತಾ ಇದ್ದೀನಿ. ಖಂಡಿತ ತಿಳಿಸ್ತೀನಿ, ತುಂಬಾ ಇರಲಿ, ಖಂಡಿತ ತಿಳಿಸ್ತೀನಿ.